ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಿನ್ನೆ ಮತ್ತು ಇವತ್ತು ನಿನ್ನೆ ಕೇಳಿಸ್ತಾ ಇದೆ ಎಲ್ರಿಗೂ, ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಅಂದರೆ ಇನ್ನೂ 7-8 ಗಂಟೆವರೆಗೆ ಆಗ್ಬೋದು, ನಾನು ನಿಮಗೆ 5 ಗಂಟೆಗೆ ಹೇಳಿದ್ನಲ್ಲ ಅಂತೇಳಿ ಮಧ್ಯದಲ್ಲಿ ಎದ್ದು ಬಂದೆ. ಜಿಲ್ಲಾಧಿಕಾರಿಗಳು, ಸಿಇಒಗಳು, ಸೆಕ್ರೆಟರಿಗಳು, ಸರ್ಕಾರದ ಸೆಕ್ರೆಟರಿಗಳು ಮತ್ತು ಉಸ್ತುವಾರಿ ಸೆಕ್ರೆಟರಿಗಳು, ಇವರುಗಳ ಸಭೆಯನ್ನು ನಡೆಸಿದ್ದೀವಿ. ಕನಿಷ್ಠ 3 ತಿಂಗಳಿಗೊಮ್ಮೆ ಇವರು ಸಭೆ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಸೆಪ್ಟೆಂಬರ್ 12 ಮತ್ತು 13 23ರಲ್ಲಿ ಸಭೆ ನಡೆಸಿತು. ಅದಾದಮೇಲೆ ಸಭೆ ನಡೆಸಲಿಕ್ಕಾಗಲಿಲ್ಲ, ಯಾಕಂತಂದರೆ ಪಾರ್ಲಿಮೆಂಟ್ ಚುನಾವಣೆ ಬಂತು. ಮತ್ತು ಇವರೆಲ್ಲ ಚುನಾವಣಾ ಕೆಲಸದಲ್ಲಿ ನಿರತರಾಗಿದ್ದರು ಭಾಳ ಜನ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಮೀಟಿಂಗನ್ನು ಕರೆದಿದ್ದೀವಿ. ಜಿಲ್ಲೆಯಲ್ಲಿ ಡಿಸಿಗಳು, ಸಿಇಒಗಳು, ಎಸ್ಪಿಗಳು ಭಾಳ ಪ್ರಮುಖ, ಅವರು ಆಡಳಿತ ಸುಗಮವಾಗಿ ನಡೀಬೇಕಾದ್ರೆ, ಭಾಳ ಪರಿಣಾಮಕಾರಿಯಾಗಿ ಆಗಬೇಕಾದ್ರೆ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳು ಎಫೆಕ್ಟಿವ್ ಆಗಿ ಫಲಾನುಭವಿಗಳಿಗೆ ತಲುಪಬೇಕಾದ್ರೆ ಜಿಲ್ಲೆಯಲ್ಲಿ ಇವರು 3 ಅಧಿಕಾರಿಗಳು ಭಾಳ ಮುಖ್ಯ. ಇವರು 3 ಜನರು ಕೂಡ ಸಮಯವೈದಿಂದ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆಗ ಮಾತ್ರ ನಾವು ಯಾವ ಉದ್ದೇಶ ಇಟ್ಟುಕೊಂಡು ಅನೇಕ ಬಡವರಿಗೆ, ದಲಿತರಿಗೆ, ರೈತರಿಗೆ, ಕಾರ್ಮಿಕರಿಗೆ ಕಾರ್ಯಕ್ರಮಗಳನ್ನು ರೂಪಿಸಿರ್ತೀವಿ, ಆ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆಡಳಿತನೂ ಕೂಡ ಪರಿಣಾಮಕಾರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಬೆನ್ತಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ಕರ್ತವ್ಯ ಲೋಪ ಮಾಡಿರ್ತಾರೆ, ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಅಗತ್ಯವಿದ್ದರೆ ಇನ್ನೂ ಹೆಚ್ಚಿನ ಶಿಸ್ತಿನ ಕ್ರಮವನ್ನು ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು 30 ಇಲಾಖೆಗಳು
68 ವಿಷಯಗಳ ಮೇಲೆ ಚರ್ಚೆ ಮಾಡಿದ್ದೀವಿ. 30 ಇಲಾಖೆಗಳು 60 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾನು ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಾತಾಡಿ ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಮತ್ತು ಯಾಕೆ ನಾವು ಜಿಲ್ಲಾ ಅಧಿಕಾರಿಗಳ ಸಭೆ ಮಾಡ್ತೀವಿ, ನಮ್ಮ ಉದ್ದೇಶ ಏನು, ಸರ್ಕಾರದ ಉದ್ದೇಶ ಏನು, ಸರ್ಕಾರ ಏನನ್ನು ಜಿಲ್ಲಾಧಿಕಾರಿಗಳಿಂದ CEOಗಳಿಂದ SPಗಳಿಂದ ನಿರೀಕ್ಷೆ ಮಾಡ್ತದೆ, ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಅದಾದಮೇಲೆ ಈ ವರ್ಷ ಅದೃಷ್ಟವಶಾತ್ ಕಳೆದ ವರ್ಷ ಬರಗಾಲ ಆಗಿತ್ತು. ಇನ್ನೂರ 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರು. ಈ ಸಾರಿ ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಾ ಇದೆ. ನಮ್ಮ ಜಲಾಶಯಗಳು ಕೂಡ ತುಂಬ್ತಾ ಇದ್ದಾವೆ. ಇನ್ನು ತುಂಬಿಲ್ಲ, ತುಂಬ್ತಾ ಇದ್ದಾವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಮಳೆ ಆಗ್ತಾ ಇದೆ. ಮುಂಗಾರಿನಲ್ಲಿ ಸುಮಾರು 82 ಲಕ್ಷ ಹೆಕ್ಟೇರ್ 82 ಲಕ್ಷ ಹೆಕ್ಟೇರ್ ತೋಟದ ಬೆಳೆಗಳನ್ನು ಬಿಟ್ಟು ಕೃಷಿ ಇದು ಬೆಳೆಗಳು ಮಾತ್ರ 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಬಿತ್ತನೆ ಆಗಿರ್ತಕ್ಕಂಥದ್ದು 52 ಲಕ್ಷ ಹೆಕ್ಟೇರ್ ಪ್ರದೇಶ. ಅಂದರೆ ಈ ವರ್ಷ ನಾನು ಈಗ ತಾನೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಇನ್ನೂ ಆಗಸ್ಟ್ ಮೊದಲನೇ ವಾರ, ಜುಲೈ ಕೊನೆಯ ವಾರದವರೆಗೂ ಕೂಡ ಬಿತ್ತನೆ ಮಾಡತಕ್ಕಂಥದ್ದು ಮಾಡ್ತೀವಿ. ಮುಂಗಾರು ಬಿತ್ತನೆ ಮಾಡ್ತೀವಿ. ಮೊದಲನೇ ವಾರ, ಎರಡನೇ ವಾರ, ಆಗಸ್ಟ್ ಮೊದಲನೇ ವಾರ, ಎರಡನೇ ವಾರ ಇನ್ನೂ ರಾಗಿ ಬಿತ್ತನೆ ಪ್ರಾರಂಭ ಆಗಿಲ್ಲ. ಸೊ ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೈತರಿಗೂ ಕೂಡ ಬಿತ್ತನೆ ಬೀಜದ ತೊಂದರೆ ಆಗಲಿ, ರಸಗೊಬ್ಬರದ ತೊಂದರೆ ಆಗಲಿ, ಕೀಟನಾಶಕಗಳಾಗಲಿ ತೊಂದರೆ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಅಗ್ರಿಕಲ್ಚರ್ ಮಂತ್ರಿ, ನಾವು ಮತ್ತು ಚೆಲುವರಾಯಸ್ವಾಮಿ ಕೃಷಿ ಸಚಿವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಕೂಡ ರೈತರಿಗೆ ಬೀಜ ಮತ್ತು ಗೊಬ್ಬರದ ತೊಂದರೆ ಆಗಬಾರ್ದು, ಅದರ ಅಭಾವ ಆಗಬಾರ್ದು, ಮತ್ತು ಸಾಕಷ್ಟು ದಾಸ್ತಾನನ್ನು ಇಟ್ಕೊಂಡಿರ್ಬೋದು, ಮುಂಚಿತವಾಗಿ ದಾಸ್ತಾನನ್ನು ಇಟ್ಕೊಂಡಿರ್ಬೋದು. ಈ ಸಾರಿ ನಮ್ಮ ಡ್ಯಾಮ್ಗಳಲ್ಲಿ ಸುಮಾರು 50% ಈಗಾಗಲೇ ನೀರು ಇದೆ. ಸೊ ಮುಂಗಾರು ಮಳೆ ಇನ್ನೂ ಇರೋದರಿಂದ ಬಹುಶಃ ಈ ಸಾರಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬ್ತವೆ ಅಂತಕ್ಕಂಥ ನಂಬಿಕೆ ಇದೆ, ಭರವಸೆ ಇದೆ.
ನಾವು ಈ ವಿಪತ್ತು ನಿರ್ವಹಣೆ ಬಗ್ಗೆ ಚರ್ಚೆ ಮಾಡೋದು. ಈ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇಂದಿನ ಅನುಭವದಲ್ಲಿ ಹಿಂದೆ ಸುಮಾರು 177 ತಾಲೂಕುಗಳಲ್ಲಿ 1247 ಗ್ರಾಮ ಪಂಚಾಯಿತಿಗಳಲ್ಲಿ 2225 ಗ್ರಾಮಗಳಲ್ಲಿ ಪ್ರವಾಹ ಬಂದಾಗ ಪ್ರವಾಹಕ್ಕೆ ತುತ್ತಾಗ್ತಕ್ಕಂಥ ತಾಲೂಕುಗಳು, ಪಂಚಾಯಿತಿಗಳು, ಹಳ್ಳಿಗಳು ಮೊದಲಿಂದ ಗುರುತಿಸಿರ್ತಕ್ಕಂಥವು. ಇವು ಸುಮಾರು ಈ ಪ್ರದೇಶಗಳಲ್ಲಿ 2,38,334 ಜನರು ಪ್ರವಾಹ ಬಂದಾಗೆಲ್ಲ ಪ್ರವಾಹ ಪೀಡಿತರಾಗ್ತಾರೆ. 2,38,334 ಬಿಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆ, ಅಲ್ಲಿ 201 ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಸೊ ಈ ಸಾರಿ ವಿಪತ್ತು ನಿರ್ವಹಣೆ ಮಾಡ್ತಕ್ಕಂಥವ್ರು, ಅದಕ್ಕೆ ಸಂಬಂಧಪಟ್ಟಂಥವ್ರು ಪ್ರವಾಹದಿಂದ ಈ ಸಾರಿ ಯಾರಿಗೂ ಕೂಡ ವಿಪತ್ತು ಬರಬಾರ್ದು. ಯಾವ್ಯಾವನ್ನ ನಾವು ಗುರುತಿಸಿದ್ದೀವಿ ಅಲ್ಲೆಲ್ಲ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಮತ್ತು ಪ್ರವಾಹ ಎದುರಿಸಲಿಕ್ಕೆ ಎಲ್ಲ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತಿನವರೆಗೆ ಸುಮಾರು 3,714 ಮನೆಗಳು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಮಳೆ ಹಾನಿಯಿಂದ ನಷ್ಟಕ್ಕೊಳಗಾಗಿದ್ದಾವೆ. 3,714 ಮನೆಗಳು, ಇವುಗಳಿಗೆಲ್ಲ SDRF ನಾರಮ್ಸ್ ಪ್ರಕಾರ ಕೊಡಿ ಅಂತ ಹೇಳಿದ್ದೀವಿ, ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ. ಮತ್ತು ಪರಿಹಾರ ಕೊಡಲಿಕ್ಕೆ DCಗಳ ಹತ್ರ ಸುಮಾರು 783.69 ಕೋಟಿ ರೂಪಾಯಿ ಅವರ PD ಅಕೌಂಟಲ್ಲಿದೆ. 783.69 ಕೋಟಿ ರೂಗಳು ಅವರ PD ಅಕೌಂಟ್ನಲ್ಲಿ ಈಗಾಗಲೇ ಇದೆ. ಆ್ಯಸ್ ಆನ್ ಟುಡೇ ದೇರ್ ಇಸ್ ನೋ ಡರ್ತ್ ಆಫ್ ಮನಿ, ಮನೆಗಳಿಗೆ ಪರಿಹಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ನಿಮಗೆ SDRF ನಾರಮ್ಸ್ ಪ್ರಕಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ಮನೆಗಳು ಹಾನಿಯಾಗಿದೆ, 3,714 ಮನೆಗಳು ಹಾನಿಯಾಗಿದ್ದಾವೆ, ಅವಕ್ಕೆಲ್ಲ ಕೊಡಿ ಅಂತ ಹೇಳಿದ್ದೀವಿ. ಆಮೇಲೆ ಡೆಂಗು ಜ್ವರ, ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಹೆಚ್ಚಾಗಿ ಮಳೆಗಾಲದಲ್ಲೇ ಕಾಣಿಸ್ಕೊಳ್ಳೋದು, ಆ ರೋಗ ಕಾಣಿಸ್ಕೊಳ್ಳೋದು ಡೆಂಗಿ ಜ್ವರ. ಡೆಂಗ್ಯೂ ಅಂತಾರೆ, ಡೆಂಗಿ ಅಂತಲೂ ಅಂತ.
ಡೆಂಗ್ಯೂ ಅಂತಲೂ ಕರೀತಾರೆ, ಡೆಂಗಿ ಅಂತಲೂ ಕರೀತಾರೆ. ಯಾವ್ದಾದ್ರು ಬರ್ಕೊಳ್ಳಿ, ಡೆಂಗ್ಯೂ ಅಂತಲಾರು ಬರ್ಕೊಳ್ಳಿ, ಡೆಂಗಿ ಅಂತಲಾರು ಬರ್ಕೊಳ್ಳಿ. ಈ ಡೆಂಗಿ ಜ್ವರ ಇವತ್ತಿನವರೆಗೆ 7,362 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7,362 ಪ್ರಕರಣಗಳು ಅದರಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು, ಡೆಂಗಿ ಪ್ರಾಕ್ಸ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು 703. ಇಲ್ಲಿವರೆಗೆ ಡೆಂಗಿ ಜ್ವರದಿಂದ ಸತ್ತಿರೋರು 7 ಜನರು. ನಾನು ನಿನ್ನೆ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಕೂಡ ಮಾಡಿದ್ದಾರೆ. ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರಲ್ಲ, ಇದ್ರ ಬಗ್ಗೆ ಪರಿಣಿತರು, ಅವ್ರದ್ದು ಮೀಟಿಂಗ್ ಮಾಡಿದ್ದಾರೆ. ನಾನು ಹೇಳಿದ್ದೆ ದಿನೇಶ್ ಗುಂಡೂರಾವ್ ಅವರಿಗೆ, ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಪರ್ಸನ್ಸ್ ಜೊತೆ ಮೀಟಿಂಗ್ ಮಾಡಿ ಅಂತ ಹೇಳಿದ್ದೆ. ಅವರು ಏನು ಸಲಹೆ ಕೊಡ್ತಾರೆ ಅದು ಮಾಡಬೇಕು ಅಂತ ಹೇಳಿದ್ದೀನಿ. ಒಂದು, ಸೊಳ್ಳೆಗಳು ಎಲ್ಲಿ ಉತ್ಪಾದನೆ ಇರ್ತವೆ ಅವು ಸೊಳ್ಳೆಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವು ಒಳ್ಳೆ ನೀರಿನಲ್ಲಿ ಸೊಳ್ಳೆಗಳು ಇದನ್ನು ಮಾಡೋದು, ಲಾರ್ವಾ ಉತ್ಪಾದನೆ ಆಗ್ತಕ್ಕಂಥದ್ದು. ಇಲ್ಲಿ ಈ ಟಬ್ ಇದರಲ್ಲಿ ಡ್ರಮ್ನಲ್ಲಿ ನೀರಿಡ್ತೀವಿ, ಪಾತ್ರೆಗಳಲ್ಲಿ ನೀರಿಡ್ತೀವಿ, ಇನ್ನೆಲ್ಲೋ ಸ್ಟೋರೇಜ್ ಮಾಡಿರ್ತವೆ, ಹಳ್ಳಗಳಲ್ಲಿ ನೀರು ನಿಂತಿರ್ತದೆ, ಅಲ್ಲಿ ಒಳ್ಳೆ ನೀರಿದ್ರೆ ಎಲ್ಲ ಕಡೆ ಮಾಡ್ತವೆ. ಈ ಸೊಳ್ಳೆ ಕಚ್ಚರದಿಂದ ಬರೋದು ಇವು, ಈ ರೋಗ ಸೊಳ್ಳೆ ಕಚ್ಚರದಿಂದ ಬರೋದು, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ ಅಲ್ಲ ಇದು. ಈಗ ಸೊಳ್ಳೆ ಕಚ್ಚಿ ಡೆಂಗಿ ಜ್ವರ ಬಂದಿದ್ರೆ ಇನ್ನೊಬ್ಬನಿಗೆ ಹರಡಲ್ಲ ಅದು. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು 10 ವಾರ್ಡ್ಸ್ನ ಡೆಂಗಿ ಜ್ವರ ಬಂದವರಿಗೇ ರಿಸರ್ವ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದೀನಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಾರ್ಡ್ ಅಲ್ಲಪ್ಪ, ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ನಲ್ಲಿ 10 ಬೆಡ್ಗಳನ್ನು ರಿಸರ್ವ್ ಮಾಡಬೇಕು ಅಂತ ಹೇಳಿದೆ. ಇಡೀ ವಾರ್ಡ್ ಅಲ್ಲ, 10 ಬೆಡ್ಗಳು. ಯಾಕಂದರೆ ಒಂದೇ ವಾರ್ಡ್ನಲ್ಲಿ ಬಂದವ್ರನ್ನೆಲ್ಲ ಹಾಕ್ಬೋದು, ಯಾಕಂದ್ರೆ ಇದು ಒಬ್ಬರಿಂದ ಒಬ್ರಿಗೆ ಅಲ್ಲ ರೋಗ ಅಲ್ಲ ಇದು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಅಂತ ಹೇಳಿದ್ದೀನಿ. ಡಿಸಿ, ಸಿಇಒ, ಡಿಎಚ್ಒ, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿನಿತ್ಯ ಮೀಟಿಂಗ್ ಮಾಡಿ ಈ ಟಾಸ್ಕ್ ಫೋರ್ಸ್ ಜೊತೆ ಸಂಪರ್ಕ ಇಟ್ಕೊಂಡು ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ಡಿಸಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಈ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ, ಈ ಭಾಳ ಜನರಿಗೆ ಈ ಮೊಸ್ಕಿಟೋ ನೆಟ್ ಇರಲ್ಲ, ಅದಕ್ಕೆ ಅವರಿಗೆಲ್ಲ ಫ್ರೀಯಾಗಿ ಮೊಸ್ಕಿಟೋ ನೆಟ್ ಕೊಡಿ ಅಂತ ಹೇಳಿದ್ದೀನಿ. ಮೊಸ್ಕಿಟೋ ನೆಟ್ ಸೊಳ್ಳೆ ಪರದೆ, ಕನ್ನಡದಲ್ಲಿ ಸೊಳ್ಳೆ ಪರದೆ ಅಂತ ಬರ್ಕೊಳ್ಳಿ, ಸೊಳ್ಳೆ ಪರದೆ. ಎಲ್ಲರಿಗೂ
ಅದು ಈಗ ಎಲ್ಲಿ ರೋಗ ಕಾಣಿಸ್ಕೊಳ್ತದೆ ಅಂಥ ಕಡೆಗಳಲ್ಲಿ ಸೊಳ್ಳೆಗಳು ಎಲ್ಲಿ ಇರ್ತವೆ ಅಂಥ ಕಡೆಗಳಲ್ಲಿ ಕುಡಿ ಅಂತ ಹೇಳಿದ್ರು. ಏನು ಇಲ್ಲ, ಎಲ್ರಿಗೂ ಯಾರ್ಯಾರಿಗೆ ಅಗತ್ಯ ಇದೆ ಅವ್ರಿಗೆಲ್ಲ ಕುಡಿ ಅಂತ ಹೇಳಿದ್ದೀನಿ. ಆಮೇಲೆ ಶಿಕ್ಷಣ ಕ್ಷೇತ್ರ ಚರ್ಚೆ ಮಾಡಿದ್ದೀವಿ. ಕಳೆದ ಬಾರಿ ನಮ್ಮದು ರಿಸಲ್ಟು ಕಡಿಮೆ ಆಯಿತು, ಪರ್ಸೆಂಟೇಜ್ ವೈಸು ಕಡಿಮೆ ಆಯಿತು. ಲಾಸ್ಟ್ ಇಯರು 2023 83% ಇತ್ತು, ಅದು 73%. ಯಾಕೆ ಕಡಿಮೆ ಆಯಿತು ಅಂತಂದರೆ, ಈ ಕಾಪಿ ಒಡೆಯೋದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕಾಪಿ ಹೊಡೀತಕ್ಕಂಥದ್ದು ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕೆ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂತ ಅವರು ಕೊಡ್ತಕ್ಕಂಥ ಕಾರಣ. ನಾನು ಆದರೂ ಕೂಡ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗ್ತದೆ ಆ ಜಿಲ್ಲೆಯಲ್ಲಿ ಸಿ ಇಒಗೆ, ಡಿ ಡಿ ಪಿಐಗೆ, ಬಿ ಇಒಗೆ ಅವರು ಜವಾಬ್ದಾರರಾಗ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀನಿ. ಯಾಕಂದರೆ ಮೊನ್ನೆ ನಾನು ವಿಜಯನಗರಕ್ಕೆ ಹೋಗಿದ್ದೆ, ರಿವ್ಯೂ ಮಾಡ್ತಾ ಇದ್ದೆ ಬಳ್ಳಾರಿ ವಿಜಯನಗರ. ಅಲ್ಲಿ ಹೋದಾಗ ಡಿ ಡಿ ಪಿ ಐ ಭಾಳ ಕಡಿಮೆ ಆಗಿಬಿಟ್ಟಿತ್ತು. ಅಲ್ಲಿ ಸುಮಾರು 22.7% ಆಗಿಬಿಟ್ಟಿತ್ತು ಪರ್ಸೆಂಟೇಜ್ ವೈಸ್. ಸೊ ಅದಕ್ಕೆ ಆ ಡಿ ಡಿ ಪಿ ಐ ಸರಿಯಾಗಿ ಉತ್ತರ ಕೊಡಲಿಲ್ಲ, ಯಾಕೆ ಕಾರಣ ಏನು ಅದಕ್ಕೆ ಹೇಳಲಿಲ್ಲ. ಅದಕ್ಕೆ ಡಿ ಡಿ ಪಿ ಐನ ಸಸ್ಪೆಂಡ್ ಮಾಡಿದೆ ಅಲ್ಲಿ. ಆಮೇಲೆ ಸಿ ಇಒಗೆ ನೋಟಿಸ್ ಕೊಡಿ ಅಂತ ಹೇಳಿದೆ. ಆಮೇಲೆ ಈ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಮಾಡ್ತಾರೆ, ಅದಕ್ಕೆ 2 ಸಾರಿ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ 2, ಎಕ್ಸಾಮಿನೇಷನ್ 3. ಇದು ಎಕ್ಸಾಮಿನೇಷನ್ 1 ಆಗಿದೆ, ಎಕ್ಸಾಮಿನೇಷನ್ 2 ಆಯಿತು, ಈಗ ಎಕ್ಸಾಮಿನೇಷನ್ 3. ಅದರಲ್ಲಿ ಎಷ್ಟು ಜನ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಭಾಳ ಪಾಸ್ ಮಾಡಿದ್ವಿ, ಮನೇಲೇ ಇದ್ದರೂ ಸಪ್ಲಿಮೆಂಟ್ರಿ ಅಂತ ಎಕ್ಸಾಮಿನೇಷನ್ ಇರ್ತಿತ್ತು, 1-6 ತಿಂಗಳಿಗೆ ಒಂದು ಮಾಡೋರು, ಆಮೇಲೆ ಮಾಡ್ತಿಲ್ಲ. ಅದಕ್ಕೆ ನಾನು ಈಗ ಎಕ್ಸಾಮಿನೇಷನ್ 2, ಎಕ್ಸಾಮಿನೇಷನ್ 3 ಮಾಡಿ ಎಷ್ಟು ಜನಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಜನಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳೋಣ. ಯಾರು ಯಾರ್ಯಾರು ಪರೀಕ್ಷೆ ತಗೊಳ್ತೀವಿ ಅಂತ ಬಯಸ್ತಾರೆ ಅವ್ರಿಗೆಲ್ಲ ಕಲ್ಪಿಸ್ಕೊಳ್ಳೋಣ ಅಂತೇಳಿ ಆ ಅವಕಾಶನ ಕೂಡ ಕಲ್ಪಿಸ್ಕೊಟ್ಟಿದ್ದೀವಿ. ಆಮೇಲೆ ಪಿ ಯು ಕಾಲೇಜುಗಳಲ್ಲಿ ಮತ್ತು ಶಾಲಾ ಕೊಠಡ ನಿರ್ಮಾಣ ಮಾಡೋದಿದೆಯಲ್ಲ, ಸ್ವಲ್ಪ ವಿಳಂಬ ಅದು ಇದಾಗಿದೆ, 9 ತಿಂಗಳಲ್ಲಿ ಮುಗಿಸ್ಬೇಕು ಶಾಲಾ ಕೊಠಡಿಗಳನ್ನು. ಅದಕ್ಕೆ ಬಾಕಿ ಉಳಿದಿರ್ತಕ್ಕಂಥವು
ಅವೆಲ್ಲನೂ ಕೂಡ ಡಿಸೆಂಬರ್ ಒಳಗಡೆ ಮುಗಿಸಬೇಕು, ಈ ವರ್ಷದ ಡಿಸೆಂಬರ್ ಒಳಗಡೆ ಕಟ್ಟಿ ಮುಗಿಸಬೇಕು. ಸುಮಾರು 9,811 ಶಾಲಾ ಕಟ್ಟಡಗಳು, ಅದರಲ್ಲಿ 1,000 ಪಿ ಯು ಕಾಲೇಜುಗಳ ಕೊಠಡಿಗಳು ಸೇರಿದ್ದಾವೆ. ಆಮೇಲೆ ಡಿ ಸಿಗಳಿಗೆ, ರೆವಿನ್ಯೂ ಡಿ ಸಿಗಳಿಗೆ ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಲ್ಯಾಂಡು ಎಷ್ಟಿದೆ ಅಂತಕ್ಕಂಥದ್ದನ್ನು ಒಂದು ಲ್ಯಾಂಡ್ ಬ್ಯಾಂಕ್ ರೀತಿಯಲ್ಲಿ ಮಾಡಬೇಕು. ಅದು ಗೋಮಾಳ ಇರಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.